ವಾರನಿಗೆ ಮೂರು ಮದುವೆ ಕಂಟಕಗಳು. ನಾನು ಹೇಳಿದ ಕೇಳ್ಕೊಂಡ್ ಬಾಯ ಬಿದ್ಬಿಟ್ಟಳೆ ಹುಡುಗಿ. ಈರಣ್ಣ ಹೀರೆಕಾಯಿ ಮನೆ ಹುಡುಕಿಕೊಂಡು ಬರ್ತಿದ್ದಾನೆ, ವರ ನೋಡಿ ಮುಂದೇನಾಗುತ್ತೆ ಅಂತ. ಸರ್, ಈರಣ್ಣ ಹೀರೆಕಾಯಿ ಅವರ ಮನೆಯಲ್ಲಿ ಯಾವ್ದೋ ಬ್ಯೂಟಿ ಬರ್ತಾ ಇದೆ. ಈರಣ್ಣ ಹೀರೆಕಾಯಿ ಅವ್ರ ಮನೆ ಇದೇನಾ? ಹೌದು ಇದೆ. ಇಲ್ಲೋದ್ರ ಅವರು? ಓ ಅವರಾ? ಅವ್ರು ಹೀರೆಕಾಯಿನ ಮಾರ್ಕೆಟ್ ತಗೊಂಡ್ ಹೋಗಿದ್ರೆ ಮಾರ್ಕೊಂಬರೋದಿಕ್ಕೆ. ಓ ಚೆನ್ನಾಗಿ ಹೀರೆಕಾಯಿ ಬೆಳಿತಾರ ಅನ್ಸುತ್ತಲ್ವಾ ನೀವು? ಅದಕ್ಕೆ ನನಗೆ ಹೀರೆಕಾಯಿ ಅಂತ ಕರೆಯೋದು. ಓಹೋ, ಅದೇನಾ ಸರ್ ನೇಮ್ ನಿಮ್ದು? ಅದೇ. ಏನ್ರಿ ಮನೆಗೆ ಬಂದಿದ್ದೀರಿ, ಹೊರಗಡೆ ನಿಮ್ಗೆ ಮಾತಾಡ್ತೀರಾ? ಸಾರಿ ಸಾರಿ, ಬನ್ನಿ ಬನ್ನಿ ಬನ್ನಿ. ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ ನಮ್ಗೆ. ನಾನು ವರ. ಯಾವ ವರ? ದೇವರು ಕೊಟ್ಟ ವರ ನಾನೇ. ಯಾರಿಗೆ ಕೊಟ್ಟಿದ್ದು? ನೀವು ಮಧು ಅಲ್ವಾ? ಮಧು? ಮಧು ಹೀರೆಕಾಯಿ ಅವರ ಮಗಳು. ಮಧು? ಮಧು ಹೀರೆಕಾಯಿ. ನಾನೇ. ನೀವು ಯಾರಿಗೆ ಕೊಟ್ಟಿರೋ ವರ? ನಾನು ಮಧುಗೆ ಕೊಟ್ಟಿರೋ ವರ. ಅದೇನ್ ಹೇಳ್ತಿದ್ರ ನೀವು? ಗೊತ್ತಾಗ್ಲಿಲ್ವ ನಿಮಗೆ? ಇಲ್ಲ. ಸರಿ ಬಿಡಿ, ಮುಂದೆ ಎಲ್ಲ ಹೇಳ್ತೀರಿ. ಮಾತಾಡ್ತಾ ಮಾತಾಡ್ತಾ. ಸರಿ ಬನ್ನಿ, ಕೂತ್ಕೊಳ್ಳಿ. ಟೀ ಕಾಫಿ ಏನ್ ಕೊಡ್ತೀರಾ? ಆಯ್ತು ಕೊಡ್ತೀನಿ, ಬನ್ನಿ ಕುತ್ಕೊಳ್ಳಿ. ಫಸ್ಟ್ ಬರ್ತೀನಿ. ಚೇರ್ ಹಾಕ್ತೀರಿ, ಕುತ್ಕೊಳ್ಳಿ ಕುತ್ಕೊಳ್ಳಿ ಅಂತ ನಿಂತ್ಕೊಂಡೆ ಮಾತಾಡ್ತೀರಾ ನೀವು? ಹಾಕ್ತೀನಿ. ಮಧು? ಓ ಮಧು, ಓ ಮಧು, ಚೇರು ಹಾಕಿ ಮಧು. ಹೌದು, ನೀವ್ ಯಾರು ಅಂತ ನಂಗೆ ಸರಿಯಾಗಿ ಗೊತ್ತಾಗಿಲ್ಲ, ನೀವ್ ಯಾರು ಅಂತ ಹೇಳಿ. ನಮ್ಮನ್ನ ನಾವ್ ಇಂಟ್ರೊಡ್ಯೂಸ್ ಮಾಡ್ಕೋಬೇಕಾ? ಹೌದು. ನಾನು ಕನ್ನಡದ ಕುವರ ರಾಜಕುಮಾರ. ಈ ವರ ಎಂದಿಗೂ ಅಮರ. ನನ್ನ ಹೆಸರು ಅಮರನಾಥ್. ಹೆಸರು ಹೇಳೋದಕ್ಕೆ ಇಷ್ಟೊಂದು ಬಿಲ್ಡಪ್? ನಮ್ಮಪ್ಪ ಹೇಳ್ತಾ ಇದ್ರು ಒಂದ್ ವಾರದಿಂದ. ವರ ಬರುತ್ತೆ, ವರ ಬರುತ್ತೆ ಅಂತ. ನೀವೇನ ಅವರ ಅಮರ? ನಾನೇ ನಾನೇ ನಾನೇ. ಗೊತ್ತಾಯ್ತು ಬಿಡಿ. ಅಮರ ಅಮರನಾ, ಹೇಗಿದ್ದೀನಿ ನಾನು? ಏನ ಸುಮಾರಾಗಿದ್ದೀರ? ಸುಮಾರಾಗಿ ಹ್ಯಾಂಡ್ಸಮ್ ಹ್ಯಾಂಡ್ಸಮ್ ಅಂಕಮ್ಮ. ನೋಡಿ ಮದು, ಸುಮ್ನೆ ನಮಗೂ ನಿಮಗೆ ಯಾಕೆ? ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ. ಆಯ್ತು. ನಾನು ನಿಮ್ಮನ್ನ ನೋಡಕ್ ಬಂದಿದ್ದೀನಿ ಅಷ್ಟೇ. ಓಹೋ, ನೋಡಿ ವರ ಮಹಾಶಯರೇ, ನೀವು ಮದ್ವೆಗಿಂತ ಮೊದ್ಲೇ ನಿಮಗೆ ಏನ್ ಬೇಡಿಕೆ ಇದೆ ಅಂತ ಹೇಳ್ಬಿಡಿ. ಮದ್ವೆ ಆದ್ಮೇಲೆ ನೀನ್ ಆ ಬೇಡಿಕೆ ಈಡೇರಿಸ್ತಿಲ್ಲ, ಈ ಬೇಡಿಕೆ ಈಡೇರಿಸ್ತಿಲ್ಲ ಅಂತೇಳಿ ನನ್ನನ್ನ ಸೀಮೆಣ್ಣೆ ಹಾಕಿ ಸುಟ್ಟು ಬಿಡ್ಬೇಡಿ ಮತ್ತೆ. ನೋಡಿ ಮದು, ನನ್ನ ಬೇಡಿಕೆ ಏನು ಇಲ್ಲ. ನಾನೇ ನಿಮ್ಗೆ 20 ರೂಪಾಯಿ ಕೊಟ್ಟು, 200 ಗ್ರಾಮ್ ಬಂಗಾರ ಕೊಟ್ಟು, ಕಾರು ಬಂಗ್ ಎಲ್ಲ ಕೊಡ್ತೀನಿ. ಈಗ ಸುಡಕ್ಕೆ ಗಿಡಕ್ಕೆ ಎಲ್ರೇ ಸಿಗುತ್ತೆ ಸೀಮೆಣ್ಣೆ. ಎಲ್ರು ಮನೆಯಲ್ಲೂ ಎಲ್ ಪಿ ಜಿ ಗ್ಯಾಸ್ ಬಂದಿದೆ. ಅದ್ರಲ್ಲಿ ಬೇರೆ ರೇಷನ್ ಕಾರ್ಡ್ಗಳ ಮನೆಯಲ್ಲೂ ಕೂಡ ಸೀಮೆಣ್ಣೆ ಸಿಗೋದು ಕಷ್ಟ ಅಂತೀನಿ. ನನಗೆ ನಿಮ್ ಆಫರ್ ಏನೋ ಚೆನ್ನಾಗಿದೆ, ಆದ್ರೆ ಸುಡ್ಬೇಕಾದ್ರೆ ಸೀಮೆಣ್ಣೆ ಬೇಕು ಅಂತ ಏನಿಲ್ವಲ್ರಿ. ನಿಮ್ ಬೈಕ್ ಅಲ್ಲಿ ಕಾರ್ ಅಲ್ಲಿ ಇರೋ ಪೆಟ್ರೋಲ್ ತಗೊಂಡ್ಬಂದು ನನ್ ಮೇಲೆ ಸುರಿದು ಸುಟ್ಬಿಡ್ಬೋದಲ್ಲ ನೀವು. ನನ್ ಲೈಫ್ ಏನ್ರಿ ಗ್ಯಾರಂಟಿ ಇದೆ ನಿಮ್ ಮದ್ವೆ ಆದ್ರೆ? ನೋಡಿ ಮದು, ನನ್ ಲೈಫ್ಗೆ ಏನ್ ಗ್ಯಾರಂಟಿ ಇಲ್ಲ. ಅದ್ರಲ್ಲಿ ಬೇರೆ ಜ್ಯೋತಿಷಿಗಳು, ನನ್ ಮದ್ವೆ ಆದ್ರೆ 3 ಕಂಟಕಗಳು ನಿನಗೆ ತಗೊಳಕಂಬಿಟ್ಟಿದಾವು ಅಂತ ಹೇಳ್ತಾವ್ರೆ. 3 ಕಂಟಕಗಳು? ಹೌದ್ರಿ ಮದು. ಯಾವ್ದ್ರಿ ಅದು 3 ಕಂಟಕಗಳು? ಅವು ಯಾವಂದ್ರೆ ಭಾರ್ಯ ಕಂಟಕ, ಮಡದಿ ಕಂಟಕ, ಹೆಂಡತಿ ಕಂಟಕ. ರೀ, ಈ ಭಾರ್ಯ ಮಡದಿ ಹೆಂಡತಿ 3 ಒಂದೇ ಅರ್ಥ ಆಗಿಲ್ರಿ? ಹೌದ್ರಿ ಮದು, ನನಗೆ 3 ಮದುವೆ ಆಗೋ ಯೋಗ ಇದೆ ಅಂತೆ. 3 ಮದ್ವೆನಾ? ಸುಮ್ನೆ ಇರ್ರಿ, ಅದೆಂಗ್ರಿ ಆಗ್ಬಿಡುತ್ತೆ? ಮದ್ವೆ ಮಾಡ್ಕೊಂಡ್ರೆ ಆಗುತ್ತೆ ರೀ ಮದು. ನೀವು ಮದ್ವೆ ಮಾಡ್ಕೊಳಕ್ಕೆ ನಿಮ್ ಮೊದ್ಲೇ ಹೆಂಡತಿ ಬಿಟ್ಬಿಡ್ತಾರ ನಿಮ್ಮನ್ನ? ಅಯ್ಯೋ, ಬನ್ರಿ ಹೇಳ್ತೀನಿ ಹೇಳಿ.
ನನ್ ಮೊದಲನೇ ಹೆಂಡತಿಗೆ ಜಲಕಂಟಕ ಬೇರೆ ಜ್ಯೋತಿಷಿಗಳಿದ್ರೆ ಹೇಳಿದರೆ ಅವಳು ಕೆರೀನೋ ಬಾವಿನೋ ಹಳ್ಳನು ನೋಡ್ಕೊಂಡು ಗೋಟಕ್ ಕಂದ್ಬಿಡ್ತಾಳೆ. ನನಗ್ಯಾಕೋ ಡೌಟ್, ನಿಮ್ ಮೊದ್ಲ ಹೆಂಡತಿ ಅವಳಾಗೆ ಹೋಗಿ ಕೆರೆಗೋ ಬಾವಿಗೆ ಬಿದ್ದು ಸಾಯ್ತಾಳೋ ಅಥವಾ ಅವಳ ಗಂಡನೇ ಅವಳನ್ನ ಕೆರೆಗೆ ಬಾವಿಗೆ ನುಗ್ಗಿ ಸಾಯಿಸ್ಬಿಡ್ತಾನೋ ಯಾರಿಗ್ ಗೊತ್ತು ರೀ ಮಧುವರೆ? ಅದೆಲ್ಲ ಜ್ಯೋತಿಷಿಗಳು ನನಗೂ ಹೇಳಿಲ್ಲ, ಅದೇನಾಗುತ್ತೆ ಅಂತ ಗೊತ್ತು ಇಲ್ಲ ಕಣ್ರಿ ನನಗೆ ಮುಂದೇನಾಗುತ್ತೆ ಅಂತ. ಅವ್ರಂಗ್ ಹೇಳ್ತಾರೆ ಬಿಡಿ, ಅವ್ರಿಗೆ ಹೆಂಗ್ ಹೇಳಕ್ಕಾಗುತ್ತೆ ಗಂಡ ಒಬ್ನೇ ಸಾಯಿಸ್ತಾನೆ ಅಂತ. ಯಾಕೆ ಅಂದ್ರೆ ಗಂಡ ಒಬ್ನೇ ಸಾಯಿಸಲ್ಲ, ಮತ್ತೆ ಅವ್ರ ಮನೇಲಿ ಅವ್ರ ಅಪ್ಪ ಅಮ್ಮ ಅವ್ರ ತಂಗಿ ಎಲ್ರು ಹೆಲ್ಪ್ ಮಾಡ್ತಾರೆ ಸಾಯಿಸೋದಕ್ಕೆ. ಓ, ನೀವ್ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ರಿ. ಹಾ ಹೌದು, ಅದು ಹೋಗ್ಲಿ ಬಿಡಿ, ಎರಡೇ ಹೆಂಡತಿ ಹೆಂಗ್ ಸಾಯ್ತಾಳೆ, ಅವಳಿಗೆ ಕಂಟಕ ಇದೆ. ಮುದೋರೆ ಎರಡನೇ ಹೆಂಡತಿಗೆ ಅಗ್ನಿ ಗೊತ್ತಲ್ಲ, ಗೊತ್ತು ಅಗ್ನಿ ಕಂಟಕ ಇದೆ ಅಂತ. ಹೌದಾ? ನಮ್ಗ್ ಗೊತ್ತಾಯ್ತು ಬಿಡಿ ಅದೇನು ಅಂತ. ಅವಾಗ್ಲೇ ನಾನು ಹೇಳದ್ನಲ್ಲ, ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿ ಸುಟ್ಬಿಡೋದು. ಓ, ನೀನ್ ಮೂರನೇ ಹೆಂಡತಿಗೆ ಯಾವ ಕಂಟಕ ಕಾದಿದ್ಯೋ ಏನೋ. ಏ ಮಧು, ಮೂರನೇ ಹೆಂಡತಿಗೆ ವಿಷಕಂಟಕ ಇದೆಯಂತೆ. ಆ ಮೂರು ಕಂಟಕಗಳನ್ನ ದಾಟ್ಕೊಂಡು ನನ್ ಜೊತೆ ಮದುವೆ ಆಗ್ತಾಳಲ್ಲ ಅವಳಿಗೆ, ಕೊನೆಯವರೆಗೂ ಅವನು ರಾಣಿ ರಾಣಿ ತರ ನೋಡ್ಕೊಂತ ಅಂದ್ಕೊಂಡ್ರಿ ಮಧು. ನೀವು ರೆಡಿ ಇದ್ದೀರಾ ಮೂರೇ ಹೆಂಡತಿ ಆಗೋದಿಕ್ಕೆ? ಹಾಗಾದ್ರೆ ನೀವು ಆ ಮೂರು ಮದುವೆಯಾಗಿ ಮೂರು ಕಂಟಕ ತಪ್ಪುತ್ತಲ್ಲ, ಅವಾಗ ನನ್ನ ಹತ್ರ ಬನ್ನಿ. ಅವಾಗ ನಾನೇನಾದ್ರು ಮದ್ವೆ ಆಗದೆ ಹಾಗೆ ಇದ್ರೆ ಅವಾಗ ಯೋಚನೆ ಮಾಡ್ತೀನಿ ನಿಮ್ಮನ್ನ ಮದ್ವೆ ಆಗ್ಬೇಕೋ ಬೇಡವೋ ಅಂತ. ಮಧು, ನೀವು ನನ್ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿರೋದು ನಂಗೇನ್ ಗೊತ್ತು ನಿಮ್ ಬಗ್ಗೆ? ರೀ, ನಾನ್ ಏನ್ ಅನ್ಕೊಂಡಿದ್ದೀರಾ? ನೀವ್ ಹೇಳಿದ್ರೆ ಗೊತ್ತಾಗೋದು. ನಾನು ಮೂರು ಮದುವೆ ಆಗಿ ಮೂರು ಜನರನ್ನ ಮೇಲಕ್ಕೆ ಕಳಿಸ್ಬಿಟ್ಟೆ ಕಣ್ರಿ ನಿಮ್ ಹತ್ರ ಬಂದಿರೋದು. ಗೊತ್ತೈತೆ ಬಿಡಿ, ಗೊತ್ತಾಯ್ತು ಬಿಡಿ, ಇವಾಗ ನೀವು ಹೊರಟು ಬಿಡಿ, ನಮ್ಮ ಅಪ್ಪ ಬಂದ್ಮೇಲೆ ನಾನು ಹೇಳ್ತೀನಿ. ಡೇಂಜರ್ ಪಾರ್ಟಿ ಅನ್ಸುತ್ತಪ್ಪ ಇದು. ನಾನ್ ಹೇಳಿದ್ ಕೇಳ್ಕೊಂಡ್ ಭಯ ಬಿದ್ಬಿಟ್ಟವಳೆ ಹುಡುಗಿ, ಹುಡುಗಿ ಎಲ್ಲ ಇದು ಕಡುಗಿ. ಡೇಂಜರ್ ಪಾರ್ಟಿ ಸಿಕ್ಬಿಟ್ರಲ್ಲಪ್ಪ ನನಗೆ, ಹೋದ್ರೆ ಸಾಕು.